ಎಲ್ಲೆಲ್ಲಿಂದ ಊಟ ಸಪ್ಲೈ ಆಗ್ತದೆ ಮತ್ತೆ ಅಷ್ಟು ತಡ ಆಗ್ಲಿಕ್ಕೆ ಆ ದಿವಸ ಚರ್ಚೆಯಲ್ಲಿ ಹೇಳಿದ್ದೆ ನಾನು, ನೀವು ಹೊಸ ಅಂಗಡಿಯಲ್ಲಿ ಕ್ವಾರಂಟೈನ್ ಮಾಡಿ ಕುಲ್ಲೂರು ಊಟ ಅಂತ ಹೇಳಿದ್ರೆ ಆ ದಿವಸ ಊಟ ಸಿಗ್ಲಿಕ್ಕಿಲ್ಲ ಅಂತೇಳಿ ಹೇಳಿದ್ದೆ. ಅಲ್ಲ ಹೇಳಿಲ್ವಾ? ಹೇಳಿದ್ದೆ. ಅಲ್ಲ ನಮ್ಮ ಸ್ನೇಹಿತರು ಕೆಲವರು ಹೇಳಿದ್ರು, ಅಲ್ಲ ನೀವೆಲ್ಲ ಇದ್ರ ಬಗ್ಗೆ ವಿಮರ್ಶೆ ಮಾಡ್ಲಿಲ್ವಾ ಅಂತೇಳಿ ಮೊನ್ನೆ ಆದ ಮೀಟಿಂಗ್ನಲ್ಲೇ ಹೇಳಿದ್ದೇನೆ. ನೀವು ಹೊಸ ಅಂಗಡಿಯಲ್ಲಿ ಕ್ವಾರಂಟೈನ್ ಮಾಡಿದ್ರೆ ಕುಲ್ಲೂರು ಊಟವನ್ನು ಕಾದ್ರೆ ಆಗುದಿಲ್ಲ, ಆರ್ ಡಿಯಲ್ಲಿ ಊಟ ಮಾಡಿದ್ರೆ ಅದು ಕ್ವಾರಂಟೈನ್ ಮಾಡಿದ್ರೆ ಮುಂದೆ ಊಟ ಆಗುದಿಲ್ಲ. ಅದಕ್ಕೂ ನಾವು ಸ್ಥಳೀಯ ಪಂಚಾಯತ್ ಅಂತ ವಿಶ್ವಾಸ ತಗೊಂಡು ನಮ್ಮಲ್ಲಿ ಎಲ್ಲ ಸ್ಥಳೀಯ ಜನರು ಸಂಘಟನೆಗಳು ಇದ್ರ ಬಗ್ಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿದಾಗ ಎಲ್ಲ ನಾವು ಮಾಡ್ತೇವೆ ಅಂತೇಳಿ ಒಂಚೂರು ಬಿಡ್ಬಿಡಿ ಸಜ್ಜೆ ಆಗಿದೆ. ನಿನ್ನೆ ರಾತ್ರಿ ಸ್ವಲ್ಪ 15 ಊಟ ಕಡಿಮೆ ಸರ್, ಇವತ್ತು ಬೆಳಿಗ್ಗೆ ತಿಂಡಿ ತೂರ ಸ್ವಲ್ಪ ಕಡಿಮೆ ಬಂದಿದೆ. ಆ ಟೈಮಿಂಗ್ ಆದ್ರು ನಾವು ಕಳಿಸಿಕೊಟ್ಟ ವಾಹನ ಬೇಗ ತಗೊಂಡು ಬರ್ತಾರೆ, ಅದ್ರ ಬಗ್ಗೆ ದೇವಸ್ಥಾನದಲ್ಲಿ ಹೇಳಿದ್ರೆ ದೇವಸ್ಥಾನದಲ್ಲಿ ಎಲ್ಲ ಹೊತ್ತಿಗೆ ಆದ್ರೆ ಇವರು ಇರುವುದಿಲ್ಲ, ಯಜಮಾನ್ ಇರುವುದಿಲ್ಲ, ಮತ್ತೆ ಅವ್ರಿಗೆ ಕೊಡುವಾಗ ಸ್ವಲ್ಪ ಸಮಸ್ಯೆಗಳು. ನಾವು ಅದು ಕಡಿಮೆ ಆದಕ್ಕೆ ನಾವೇನು ನಮ್ಮ ಗ್ರಾಮದಲ್ಲಿ ಉಗ್ರಾಣಿ ಅವರು ವಿ ಅವರು ಪಿ ಡಿ ಅವರು ಜವಾಬ್ದಾರಿ ತಗೊಂಡು ಊಟ ತರಿಸಿಕೊಡ್ತೇವೆ, ಅದ್ರ ಪೇಮೆಂಟ್ ಅನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಇರುವುದು ಅಲ್ಲಿ ಲೋಕಲ್ ಗ್ರಾಮ ಅಲ್ಲ, ಪಂಚಾಯತ್ ಅಲ್ಲ, ಸ್ಥಳೀಯವಾದ ಹೈಸ್ಕೂಲ್. ಹೈಸ್ಕೂಲ್ ಅನ್ನೋ ಸಾಧಾರಣ ಒಂದು ರೇಡಿಯಸ್ 8 ಕಿಲೋಮೀಟರ್ ಆಗ್ತದೆ ಬರ್ತದೆ. ಅಲ್ಲ ಒಂಚೂರು ಅಭಿಪ್ರಾಯ ಹೇಳ್ಬೋದು ನೀವು ಅರಿಪ ಸರ್, ಕೇಳಿ ಕೊಡಿಗೆ ಕಿಲೋಮೀಟರ್ ಆಗ್ಬಿಟ್ಟು ಹೇಳಕ್ಕೆ ಅಭಿಪ್ರಾಯ ಹೇಳಿ ಸ್ವಲ್ಪ. ಹೈಸ್ಕೂಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿರ್ತದೆ ಮತ್ತು ಅಕ್ಷರದಾಸೋಹದ ಕೊಠಡಿಗಳು ದೊಡ್ಡದಿರ್ತವೆ, ಅದೇ ರೀತಿ ಸಿಬ್ಬಂದಿಗಳು ಇರ್ತಾರೆ. ಈ ವಿಒ ಆಫೀಸಿನ ಮತ್ತು ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರುವವರಿಗೆ ಈಗ ರಜಾ ಇರುವುದರಿಂದ ಸಂಬಂಧಪಟ್ಟ ಇಲಾಖೆಯವರನ್ನ ಹೆಚ್ಚು ಉಪಯೋಗಿಸಿಕೊಂಡು ಮತ್ತು ಅದರ ಜೊತೆಯಲ್ಲಿ ಸ್ಥಳೀಯಾಡಳಿತ ಗ್ರಾಮ ಪಂಚಾಯತ್ ಇದ್ದಾರೆ, ಜಿಲ್ಲಾ ಪಂಚಾಯತ್ನವರು ಇದ್ದಾರೆ, ತಾಲೂಕು ಪಂಚಾಯತ್ ಇದ್ದಾರೆ, ಅವ್ರನ್ನೆಲ್ಲ ಉಪಯೋಗಿಸಿಕೊಂಡು ಚೆನ್ನಾಗಿ ಮಾಡಬಹುದು. ಆದರೆ ಅಲ್ಲಿ ಇದು ವಿದ್ಯುತ್ ಸಮಸ್ಯೆ ಆದಾಗ ಅದಕ್ಕೆ ಸರಿಯಾದ ಒಂದು ವಿದ್ಯುತ್ ಮತ್ತು ಆ ಶುದ್ಧ ಕುಡಿಯುವ ನೀರು. ವಿದ್ಯುತ್ ಬಗ್ಗೆ ನೀವು ಸ್ಥಳೀಯ ನಾಯಕರು ಒಂದು ಆಲ್ಟರ್ನೇಟ್ ಒಂದು ಜನರೇಟ್ ಸ್ಥಳೀಯವಾಗಿ ಈಗ ನೀವು ಫಸ್ಟ್ ಒಂದೊಂದು ಇಲ್ಲಲ್ಲಿ ಹೇಳಿ ಕ್ವಾರಂಟೈನ್ ಏರಿಯಾ ಒಬ್ಬೊಬ್ಬರು ಜವಾಬ್ದಾರಿ ತಗೊಂಡು ಈಗ 27 ಜಾಗಗಳಲ್ಲಿ ಹಾಕಿ 1028 ಜನ ಇದ್ದಾರೆ ಸರ್. ಅಲ್ಲ ನಿಮ್ದು 27 ಸೆಂಟರ್ ನೀವು ಕುಂದಾಪುರ ಪೊಲೀಸ್ ಸರ್ಕಲ್ ಕುಂದಾಪುರ ಪೊಲೀಸ್ ಸರ್ಕಲ್ ಅಂತೇಳಿ ಪೊಲೀಸ್ ಸರ್ಕಲ್. ಹೌದು 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 ಸರ್. ಇದರಲ್ಲಿ ಇವರಿಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ 23 HCPC ಪ್ಲಸ್ 11 ಹೋಮ್ ಗಾರ್ಡ್ಸ್ಗೆ ನಾವು ಆಲ್ರೆಡಿ ನೇಮಿಸಿದ್ರು ಸರ್. 2-3 ಸೆಂಟರ್ಗಳು ಕ್ಲಬ್ ಮಾಡಿ ನಾವು ಅವರಿಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಒಬ್ಬೊಬ್ಬರು ಸಿಬ್ಬಂದಿಗಳೇ ನೇಮಿಸಿದ್ರು ಸರ್. ಮತ್ತೆ ಪ್ರತಿಯೊಂದು ಸೆಂಟ್ರಲ್ಲಿ ಹೋಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ಒಂದ್ಸಲ ಮಾತಾಡಿ ಆಯ್ತು, ಈಗ ನೀವು ಯಾವುದೇ ಕಾರಣಕ್ಕೆ ಹೊರಗೆ ಬರ್ಲಿಕ್ಕಿಲ್ಲ, ಮತ್ತೆ ಈ ತರ ಬಟ್ಟೆ ಪಾತ್ರ ಎಕ್ಸ್ಚೇಂಜ್ ಮಾಡ್ಲಿಕ್ಕಿಲ್ಲ. ಬಟ್ ಇದೆಲ್ಲ ಹೇಳಿದ ನಂತರ ಕೂಡ ಕೆಲವರು ಮಾಡ್ತಾ ಇದ್ದಾರೆ, ಹೇಳಿದ ನಂತರ ಕೂಡ ಕೆಲವೊಬ್ರು ಒಬ್ಬಿಬ್ರು ಹೊರಗಡೆ ತಿರುಗಾಡ್ತಾ ಇದ್ದಾರೆ. ನಮಗೆ ಕೆಲವೊಂದ್ಸಲ ಕಂಪ್ಲೇಂಟ್ ಬರ್ತದೆ, ಅವಾಗ ನಾವು ಕಳಿಸ್ತೀವಿ. ಬಟ್ ನಾವು ಮಾಡೋ ತರ ಅವರು ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಗಿ ಆಗ್ಲಿಂದ್ರೆ ಸಮಸ್ಯೆ ಆಗ್ತದೆ ಅಷ್ಟೇ ಸರ್. ಅವರವರ ಅಲ್ಲಿ 11 ಏನು ಪಂಚಾಯತ್ ಇದೆ ಆ ಶಾಲೆಗಳದ್ದು, ಹೈಸ್ಕೂಲ್ ಇದ್ದ ಕಡೆ ಹೈಸ್ಕೂಲ್, ಇಲ್ಲಾಂದ್ರೆ 7 ಎಲಿಮೆಂಟ್ರಿ ಇಂದ 7 ಎಲಿಮೆಂಟ್ರಿ. ಅಲ್ಲಿ ಏನು ಕೊರತೆ ಇದೆ ಹಾಸ್ಟೆಲ್ನಲ್ಲಿ ಅಥವಾ ಶಾಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಟಾಯ್ಲೆಟ್ ಆಗಲಿ, ಮತ್ತೆ ಅಕ್ಷರದೋಸ ಇದೆಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವೊಂದು ಆಯಾ ಪಂಚಾಯತ್ನಲ್ಲಿ ಅಥವಾ ಆಯಾ ಇದರಲ್ಲೇ ಒಂದು ಮಾಡ್ಲಿಕ್ಕೆ ಬಂದು ನಾನು ಇವತ್ತು ಸಾಯಂಕಾಲ ಹಾಸ್ಟೆಲ್ಸ್ ಒಂದು ಮೀಟಿಂಗ್ ಕರೀತೇನೆ.